ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತಾ ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ನಾವೆಲ್ಲ ಸಾಮಾನ್ಯವಾಗಿ ಸ್ಕಿನ್ ಕೇರ್ ಅಂದ್ರೆ ಏನು ಹಚ್ಚಬೇಕು ಅಂತಾನೆ ಯೋಚನೆ ಮಾಡ್ತೀವಿ ಆದರೆ ನಿಜವೆಂದರೆ ನಾವು ಏನನ್ನು ತಿಂತೀವಿ ಅದೇ ನಮ್ಮ ಮುಖದಲ್ಲಿ ಕಾಣಿಸುತ್ತೆ ನಿಮಗೆ ಗೊತ್ತಾ ಕೆಲವರಿಗೆ ಪಿಂಪಲ್ಸ್ ಏನೇ ಮಾಡಿದ್ರೂ ಕಡಿಮೆ ಆಗಲ್ಲ ಕಾರಣವೇನು ಅವರು ಸೇವಿಸುವ ಆಹಾರ ಹೀಗೆ ಕೆಲವರು ಅತಿಯಾಗಿ ಜಂಕ್ ಫುಡ್ ತಿಂತಾರೆ ಇದರಿಂದ ಮುಖದಲ್ಲಿ ಬೇಗನೆ ನೆರಿಗೆಗಳು ಕಾಣಿಸುತ್ತೆ ಹೀಗೆ ನಾವು ತಿನ್ನುವ ಆಹಾರವೇ ನಮ್ಮ ಸ್ಕಿನ್ ಪ್ರಾಬ್ಲಮ್ಸ್ಗೆ ಕಾರಣ ನೀವು ಹೀರೋಯಿನ್ಗಳನ್ನು ಗಮನಿಸಿ ಅವರ ಸ್ಕಿನ್ ಚೆನ್ನಾಗಿರುತ್ತೆ ಹೇಗೆಂದರೆ ಅವರು ಶುಗರ್ ತಿನ್ನಲ್ಲ ಜಂಕ್ ಫುಡ್ ಸೇವನೆ ಮಾಡೋದಿಲ್ಲ ಅವರ ಸ್ಕಿನ್ಗೆ ಬೇಕಾದ ಡಯೆಟನ್ನು ಫಾಲೋ ಮಾಡ್ತಾರೆ ಹೀಗಾಗಿ ಅವರ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಾವು ಕೂಡ ಸ್ಕಿನ್ ಚೆನ್ನಾಗಿರಲು ವಿಟಮಿನ್ ಸಿ ಇರುವ ಆಹಾರವನ್ನು ತಿನ್ನಬೇಕು ಇದು ಸ್ಕಿನ್ಗೆ ಬಹಳನೇ ಒಳ್ಳೆಯದು ವಿಟಮಿನ್ ಸಿ ಇರುವ ಆಹಾರ ತಿಂದರೆ ಅದು ಕಲೆಗಳನ್ನು ನಿವಾರಿಸುತ್ತದೆ ಮುಖವನ್ನು ಗ್ಲೋಯಿಂಗ್ ಮಾಡುತ್ತದೆ ಬೆಳ್ಳಗಾಗಿಸುತ್ತದೆ ಪಿಗ್ಮೆಂಟೇಷನನ್ನು ನಿವಾರಿಸುತ್ತದೆ ನೆರಿಗೆಗಳನ್ನು ನಿವಾರಿಸುತ್ತದೆ ಇನ್ನು ವಿಟಮಿನ್ ಸಿ ಇರುವ ಹಲವಾರು ಆಹಾರಗಳಿವೆ ಆದರೆ ಇವತ್ತು ನಾನು ನಿಮಗೊಂದು ವಿಟಮಿನ್ ಸಿ ಇರುವಂಥ ಆಹಾರವನ್ನು ತಿಳಿಸ್ತಾ ಇದ್ದೇನೆ ಅದೇ ಗೆಣಸು ತೂಕ ಇಳಿಕೆಗೆ ಹೇಗೆ ಸೇವಿಸಬೇಕು ಅಂತ ಬಹಳಷ್ಟು ಜನರು ಹೇಳ್ತಾರೆ ಆದರೆ ಗೆಣಸು ಸ್ಕಿನ್ಗೂ ಕೂಡ ಬಹಳನೇ ಒಳ್ಳೆಯದು ಇದು ಸ್ಕಿನ್ಗೆ ಸೂಪರ್ ಫುಡ್ ಅಂತಲೇ ಹೇಳ್ಬೋದು ಇದರಿಂದ ಎಲ್ಲ ರೀತಿಯ ಸ್ಕಿನ್ ಪ್ರಾಬ್ಲಮನ್ನು ಸರಿಪಡಿಸಿಕೊಳ್ಳಬಹುದು ಆದರೆ ಬಹಳಷ್ಟು ಜನರಿಗೆ ಇದು ತಿಳಿದಿಲ್ಲ ಅಷ್ಟೇ ಇನ್ನು ನಿಮಗೆ ಬೇಗನೆ ನೆರಿಗೆಗಳು ಮೂಡಬಾರ್ದು ಮುಖ ಬೆಳ್ಳಗಾಗಬೇಕು ಗ್ಲೋಯಿಂಗ್ ಆಗಿರಬೇಕು ಮೊಡವೆಗಳು ಇರಬಾರ್ದು ಪಿಗ್ಮೆಂಟೇಷನ್ ಇರಬಾರ್ದು ಅಂದರೆ ತಪ್ಪದೆ ಗೆಣಸನ್ನು ಸೇವಿಸಲು ಶುರು ಮಾಡಿ ಹೇಗೆ ಸೇವಿಸಬೇಕು ಅಂತ ಹೇಳ್ತೀನಿ ಅದಕ್ಕಿಂತ ಮೊದಲು ಹೇಗೆ ಇದು ಸ್ಕಿನ್ಗೆ ಒಳ್ಳೆಯದು ಹೇಗೆ ಇದರಿಂದ ಉತ್ತಮ ರಿಸಲ್ಟ್ ಸಿಗುತ್ತೆ ತಿಳಿಯೋಣ ನೋಡಿ ಗೆಣಸಿನಲ್ಲಿ ಹೇರಳವಾದ ವಿಟಮಿನ್ ಸಿ ಹಾಗೂ ವಿಟಮಿನ್ ಇ ಇದೆ ನೀವು ನಮ್ಮ ವಿಡಿಯೋಗಳನ್ನು ಮೊದಲಿನಿಂದ ಫಾಲೋ ಮಾಡ್ತಾ ಇದ್ರೆ ನಿಮಗೆ ತಿಳಿದಿರುತ್ತೆ ಇದರ ಬಗ್ಗೆ ನಾವು ತುಂಬಾ ಹೇಳ್ತೀವಿ ಈ ಎರಡು ವಿಟಮಿನ್ಗಳು ಸ್ಕಿನ್ಗೆ ಬಹಳನೇ ಒಳ್ಳೆಯದು ಈ ವಿಟಮಿನ್ ಸಿ ಏನು ಮಾಡುತ್ತೆ ಕೊಲಾಜಿನ್ ಉತ್ಪತ್ತಿಯನ್ನು ಹೆಚ್ಚು ಮಾಡುತ್ತೆ ಇದರಿಂದ ಸ್ಕಿನ್ ಟೈಟ್ ಆಗುತ್ತೆ ಬೇಗನೆ ನೆರಿಗೆಗಳು ಮೂಡೋದಿಲ್ಲ ಇನ್ನು ಗೆಣಸಿನಲ್ಲಿ ಹೇರಳವಾದ ಆ್ಯಂಟಿ ಆಕ್ಸಿಡೆಂಟ್ ಇದೆ ಇದು ಚರ್ಮಕ್ಕೆ ಕಾಂತಿಯನ್ನು ಒದಗಿಸುತ್ತದೆ ಅದರಿಂದ ಮುಖದಲ್ಲಿ ಒಳ್ಳೆಯ ಗ್ಲೋ ಯಾವಾಗಲೂ ಇರುತ್ತೆ ಇನ್ನು ಗೆಣಸು ದೇಹದಲ್ಲಿರುವ ಬೇಡದ ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ಹೋರಾಡುತ್ತದೆ ರಕ್ತವನ್ನು ಶುದ್ಧೀಕರಿಸುತ್ತದೆ ಇದರಿಂದ ಏನಾಗುತ್ತೆ ಪಿಗ್ಮೆಂಟೇಷನ್ ಅಥವಾ ಯಾವುದೇ ರೀತಿಯ ಕಲೆಗಳಿದ್ರೆ ನಿಮ್ಮ ಮುಖದಲ್ಲಿ ಅದು ಬೇಗನೆ ನಿವಾರಣೆ ಆಗುತ್ತೆ ಗೆಣಸನ್ನು ಸೇವಿಸುವುದರಿಂದ ನಮ್ಮ ದೇಹ ಏನು ಮಾಡುತ್ತೆ ಬೀಟಾ ಕ್ಯಾರೋಟಿನ್ ಅನ್ನು ವಿಟಮಿನ್ ಎ ಆಗಿ ಕನ್ವರ್ಟ್ ಮಾಡುತ್ತದೆ ಇದರಿಂದ ಏನಾಗುತ್ತೆ ವಿಟಮಿನ್ ಎ ಇದೆಯಲ್ಲ ಇದು ಮೊಡವೆಗಳನ್ನು ನಿವಾರಿಸುತ್ತದೆ ಹಾಗೆ ಚರ್ಮದ ಯಾವುದೇ ರೋಗಗಳಿದ್ರೆ ಅದನ್ನು ಗುಣಪಡಿಸುತ್ತದೆ ನೋಡಿ ಗೆಣಸಿನಿಂದ ಎಷ್ಟೆಲ್ಲ ಲಾಭ ಇದೆ ನಾವೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಬಂದರೆ ಸಾಕು ಅದು ಇದು ಹಚ್ತೀವಿ ಆದರೆ ಫುಡ್ನಲ್ಲಿ ಕಂಟ್ರೋಲ್ ಮಾಡೋದಿಲ್ಲ ಫುಡ್ನಿಂದ ಸರಿಪಡಿಸೋಣ ಅಂತ ಯೋಚನೆನೂ ಮಾಡೋದಿಲ್ಲ ನೋಡಿ ನಿಮಗೊಂದು ಉದಾಹರಣೆ ಕೊಡ್ತೀನಿ ಮಧುಮೇಹ ಬಂದರೆ ಏನು ಮಾಡ್ತೀವಿ ಹಾಗಲಕಾಯಿ ಕರಿಬೇವು ಈ ಥರದ ಆಹಾರವನ್ನು ಸೇವಿಸಿ ಅದನ್ನು ನಿಯಂತ್ರಣಕ್ಕೆ ತರ್ತೀವಿ ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಹಾಗೇನೆ ಕೆಲವೊಂದು ಆಹಾರ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಅವುಗಳನ್ನು ನಾವು ತಿನ್ನಬೇಕು ಬೆಳ್ಳಗಾಗಬೇಕು ಅಂತ ಸಾಕಷ್ಟು ರೀತಿಯ ಕ್ರೀಮ್ಗಳನ್ನು ಅದರಲ್ಲೂ ಬೇಡದ ಕ್ರೀಮ್ಗಳನ್ನು ಕೆಮಿಕಲ್ ತುಂಬಿರುವ ಕ್ರೀಮ್ಗಳನ್ನು ಬಳಸ್ತೀವಿ ಅದಕ್ಕಿಂತ ಬದಲು ಒಳ್ಳೆಯ ಆಹಾರಗಳನ್ನು ಸೇವಿಸೋದ್ರಿಂದ ಅದರಲ್ಲೂ ನೀವು ಸ್ಕಿನ್ ವೈಟ್ನಿಂಗಿಗೆ ಏನಾದರೂ ಪ್ರಯತ್ನ ಪಡ್ತಿದ್ರೆ ಗೆಣಸನ್ನ ಸೇವನೆ ಮಾಡಿ ಗೆಣಸು ತುಂಬ ಒಳ್ಳೆಯದು ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಿಮ್ಮ ಸ್ಕಿನ್ ಕೂಡ ಇಂಪ್ರೂವ್ ಆಗುತ್ತೆ ಹಾಗೆಯೇ ಸ್ಕಿನ್ನನ್ನು ಬೆಳ್ಳಗಾಗಿಸುತ್ತದೆ ಇನ್ನು ಇದನ್ನು ಹೇಗೆ ಸೇವಿಸಬೇಕು ಗೆಣಸನ್ನು ಸ್ವಲ್ಪ ಉಪ್ಪನ್ನು ಹಾಕಿ ಪೂರ್ತಿಯಾಗಿ ಈ ರೀತಿಯಾಗಿ ಬೇಯಿಸಿ ಆಮೇಲೆ ಸಿಪ್ಪೆ ತೆಗೆದು ಕಟ್ ಮಾಡಿ ತಿನ್ನಿ ಕೆಲವರು ಏನು ಮಾಡ್ತಾರೆ ಅಂದರೆ ಕಟ್ ಮಾಡಿಬಿಟ್ಟು ಇದನ್ನು ಬೇಯಿಸ್ತಾರೆ ಹೀಗೆ ಮಾಡಿದ್ರೆ ನೀರಲ್ಲೇ ಎಲ್ಲ ವಿಟಮಿನ್ಸ್ಗಳು ವ್ಯರ್ಥ ಆಗುತ್ತೆ ಇದರಿಂದ ಯಾವುದೇ ರೀತಿಯ ಲಾಭ ನಿಮಗೆ ದೊರೆಯೋದಿಲ್ಲ ಇನ್ನು ಯಾವಾಗ ಸೇವಿಸಬೇಕು ಬೆಳಗ್ಗೆ ತಿಂಡಿ ಸಮಯದಲ್ಲಿ ಅಥವಾ ಸಂಜೆ ಸ್ನ್ಯಾಕ್ ಸಮಯದಲ್ಲಿ ಇದನ್ನು ತಿನ್ನಿ ನೋಡಿದ್ರಲ್ಲ ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವೇನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ಲರಿಗೂ ತುಂಬಾನೇ ಥ್ಯಾಂಕ್ ಯು.